ಒಂದೇ ದಿವಸ ಖಾಲಿ ಮಾಡ್ತೀರ ಹಾ ಹಾ ಓಕೆ ಓಕೆ ಇಲ್ಲಿ ಧಾರವಾಡದ ಯೂನಿವರ್ಸಿಟಿ ಕಾಲೇಜ್ ತಾಲೂಕ ನಮ್ಮ ರೈಸ್ ಯೂನಿವರ್ಸಿಟಿ ಕಾಲೇಜ್ ಬೇಕಾರೆ ಒಳಗಡೆ ಫ್ಯಾನಿನ ಅಡಿಗಡೆ ಚೆನ್ನಾಗಿ ಮಾಡಿ ಆರಾಮ ಊಟ ಮಾಡಿ ಖುಷಿ ಒಂದು ಸ್ವಲ್ಪ ನೀರು ಕುಡಿಸಿ ಕಳಿಸ್ತೀನಿ ನಾವು ಬೇಜಾರು ಏನು ಮಾಡ್ಕೊಳಲ್ಲ ಎಲ್ರು ನಮಸ್ಕಾರ ನಾನು ಶುಭ್ರೀ ಶಿವಡ್ತಾ ಇದ್ದೀರಾ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ ಈಗ ನಾನು ಎಲ್ಲಿದೆ ಅಂದರೆ ದಾವಣಗೆರೆ ಗೈಸ್ ದಾವಣಗೆರೆಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಈಶಣ್ಣ ಎಗ್ ರೈಸ್ ಅನ್ನೋ ಒಂದು ಜಾಗಕ್ಕೆ ಬಂದೀನಿ ಇದಂತೂ ಶುರುವಾಗಿ 15 ವರ್ಷ ಆಗಿದೆ ಬಟ್ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಎಕ್ಸ್ಪೀರಿಯೆನ್ಸ್ ಅಂತೂ 45 ಇಯರ್ಸ್ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು ಜಸ್ಟ್ ಎಗ್ ರೈಸ್ ಮಾತ್ರ ಇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ದಾವಣಗೆರೆಗೆ ಎಂಟ್ರ್ ಆಗಬೇಕಾದ್ರೆ ಒಂದು ಬೋರ್ಡ್ ಬರುತ್ತೆ ಅದರಿಂದ ಜಸ್ಟ್ 250 ಮೀಟರ್ಸ್ ದೂರದಲ್ಲಿ ಸರ್ವಿಸ್ ರೋಡಲ್ಲಿ ಬರುವಂಥ ಒಂದು ಪ್ಲೇಸು ಜಸ್ಟ್ ಎಗ್ ರೈಸು ಬಾಯ್ಲ್ಡ್ ಎಗ್ಗು ಬೆಳಿಗ್ಗೆ 8 ರಿಂದ ರಾತ್ರಿ 11 ಗಂಟೆ ತನಕ ನಾನ್ ಸ್ಟಾಪಿಂಗ್ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾನು ಲಂಚ್ ಟೈಮ್ಗೆ ಬಂದಿದ್ದೀನಿ ಸೊ ಹೋಗೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತೀರ ಲೈಕ್ ಖುಷಿ ಶೇರು ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಲೆಟ್ಸ್ ಸ್ಟಾರ್ಟ್ ಮನೆ ಹೋಗೋಣ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಹರೀಶ್ ಅಂತ ಓಕೆ ಈಶಣ್ಣ ಎಗ್ ರೈಸ್ ಯಾವಾಗ ಶುರುವಾಯಿತು ಏನು ಸ್ಪೆಷಲ್ ಸರ್ ನಮ್ಮ ಸ್ಪೆಷಲ್ ಎಗ್ ರೈಸ್ ಬಾಯ್ಲ್ಡ್ ಎಗ್ ಆಮ್ಲೆಟ್ ಓಕೆ ಸ್ಪೆಷಲ್ ಅದೇ ಸರ್ ಓಕೆ ನಾನು ನಿನ್ನೆ ಈ ಕಡೆ ಪಾಸ್ ಆದಾಗ ನಾನು ನೋಡಿದ್ದು ಕ್ರೌಡ್ ನೈಟ್ ಕೂಡ ಸಿಕ್ಕಾವಡೆ ಜನ ಒಂದಿವಸಕ್ಕೆ ಎಷ್ಟು ಎಗ್ ಯೂಸ್ ಮಾಡ್ತೀರಾ ಎರಡೂವರೆ ಸಾವಿರ ಖಾಲಿ ಮಾಡ್ತೀವಿ 2.5 ಸಾವಿರ ಎಗ್ ಒಂದೇ ದಿವಸ ಖಾಲಿ ಮಾಡ್ತೀರಾ ಹಾಂ ಹಾಂ ಓಕೆ ಓಕೆ ಏನು ಸ್ಪೆಷಲ್ ಅನ್ಕೋತೀರಾ ನಿಮ್ಮ ಎಗ್ ರೈಸಲ್ಲಿ ನಮ್ದು ಸ್ಪೆಷಲ್ ಅಂದರೆ ಆವಾಗಿಂದ ಅವೆಲ್ಲ ಸ್ಪೆಷಲ್ ಆಗಿ ಮಾಡ್ಕೊಡ್ತೀವಲ್ಲ ಅದೇ ಸ್ಪೆಷಲ್ ಎಗ್ ರೈಸ್ ಓಕೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀರಾ ಓಕೆ ಟೈಮಿಂಗ್ಸ್ ಬ್ರದರ್ ನಮ್ಮ ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆಯಿಂದ ನೈಟ್ 11:30 ಹಾಂ ಹಾಂ ರಜೆ ಗಂಟೆ ರಜೆ ರಜೆ ಯಾವಾಗೂ ಇರಲ್ಲ 7 ದಿವಸ ರನ್ ಮಾಡ್ಕೊಂಡು ಬರ್ತೀರಾ ಓಕೆ ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಬಾಡಾ ಕ್ರಾಸ್ ಹಾಂ ಹಾಂ ಜೈನ್ ಕಾಲೇಜ್ ಇದೆ ಅಂದ್ರೆ ಗೊತ್ತಾಗುತ್ತೆ ಅದು ಹತ್ರ ಬರುತ್ತೆ ಓಕೆ ಬ್ರಾಂಚಸ್ ಯಾವ್ದಾದ್ರು ಮಾಡಿದ್ರೆ ಇಲ್ಲಿ ಒಂದೇ ಸರ್ ಇದು ಒಂದೇ ಮಾಡ್ಕೊಂಡು ಬರ್ತಾ ಇದ್ದೀರಾ ಓಕೆ ಓಕೆ ತುಂಬ ಥ್ಯಾಂಕ್ಸ್ ಬ್ರದರ್ ಥ್ಯಾಂಕ್ ಯು ಸ್ಪೆಷಲ್ ಹಾಂ ಸ್ಪೆಷಲ್ ಮೊಟ್ಟೆ ಹಾಂ ಸ್ಪೆಷಲ್ ರೈಸ್ ಇದು ಸ್ಪೆಷಲ್ ರೈಸ್ ಸ್ಪೆಷಲ್ ರೈಸ್ ಹಸಿರು ಮೆಣಸಿನಕಾಯಿ ಹಾಂ ಹಸಿರು ಕಾಯಿ ಹಸಿರು ಮೆಣಸಿನಕಾಯಿ ಹಾಕಿ ಮಾಡ್ತಾ ಓಕೆ ಮೆಣಸಿನಕಾಯಿ ರೋಸ್ಟ್ ಆದ್ಮೇಲೆ ಮೆಣಸಿನ ರೋಸ್ ಒಂದೊಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಬೋದು ಚಿಕನ್ ಮಸಾಲ ಹಾಕ್ತೀರಾ ಚಿಕನ್ ಮಸಾಲ ಹಾಕ್ಬೋದು ಚಿಕನ್ ಮಸಾಲ ಹಾಕಿ ಮೇಲೆ ಈರುಳ್ಳಿ ಹಾಕ್ಬೋದು ಈರುಳ್ಳಿ ಉಪ್ಪು ಖಾರದ ಪುಡಿ ಇದು ಹಾಂ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ಮೇಲೆ ಅವಾಗ ಮೊಟ್ಟೆ ಹಾಕ್ಬೋದು ಮೊಟ್ಟೆ ಹಾಕ್ತೀರಾ ಹಾಂ ಮೊಟ್ಟೆ ಹಾಕ್ಬೋದು ಎಕ್ಕನ್ನು ಮೊಟ್ಟೆ ಮೊಟ್ಟೆನ ಚೆನ್ನಾಗಿ ಉದುರುದ್ರಾಗ ಹುರಿಬೇಕು ಹಾಂ ಹಾಂ ಮೊಟ್ಟೆ ಚೆನ್ನಾಗಿ ಉದುರುದಾದ್ಮೇಲೆ ಹಂತವಾಗಿ ಹಂತವಾಗಿ ಹಲವಾಗಿ ಮಾಡ್ಬೋದು ಹಂಗಾಗಿ ಏನು ಮಾಡಿ ಎಷ್ಟು ಟೇಸ್ಟ್ ಆದ್ಮೇಲೆ ರೈಸ್ ಒಳ್ಳೆ ಟೇಸ್ಟ್ ಇರುತ್ತೆ ಅವಾಗ ಅವ ನೀರಿದ್ದಂಗೆ ಹಾಕ್ಬಿಟ್ರೆ ಸ್ಮೆಲ್ ಬಂದಾಗುತ್ತೆ ಅವ್ರು ನೀರು ರೋಸ್ಟ್ ಮಾಡ್ಬೇಕು ಇದ್ಮೇಲೆ ಓಕೆ ಓಕೆ ರೋಸ್ಟ್ ಆದ್ಮೇಲೆ ನಮ್ಮ ರೆಡ್ಯೂಸ್ ಮಾಡಿದ್ರೆ ಒಂದು ಚಂದ ಇರುತ್ತೆ ಅವಾಗ ಗಮ ತಿನ್ನಕ್ಕ ಚೆನ್ನಾಗಿ ಮಾಡಿರಲ್ಲಪ್ಪ ಅಂತ ನೀವು ಎಷ್ಟು ವರ್ಷ ಮಾಡ್ತಾ ಇದ್ದೀರಾ ನಾವು ಮಾಡಕ್ಕಂತ 11 ವರ್ಷ ಮಾಡಕ್ಕೆ 11 ವರ್ಷ ಮಾಡ್ತಿದ್ದೀರಾ
ಅದನ್ನ ಹಾಕೋತೀರ ಒಂದ್ ದಿವಸಕ್ಕೆ ಅಂದಾಜಾಗ ಎಷ್ಟು ಮೊಟ್ಟೆ ಖಾಲಿ ಮಾಡ್ತೀರಾ 3000 ಮೊಟ್ಟೆ ಖಾಲಿ 3000 ಮೊಟ್ಟೆ ಒಂದೇ ದಿವಸಕ್ಕೆ ಓ ಒಂದ್ 800 ಮೊಟ್ಟೆ ತೆಸ್ತೀವಿ 1000 ಮೊಟ್ಟೆ ಲೆಕ್ಕ ಪಡಿತೀವಿ ಇದು ಸ್ಪೆಷಲ್ ಎಗ್ ರೈಸ್ ಸೊ ಗೈಸ್ ಈಗ ನಾವು ಎಗ್ ರೈಸ್ ತಗೊಂಡಾಗಿದೆ ಇಲ್ಲಿ ಸ್ಪೆಷಲ್ ಸಿಗುತ್ತೆ ನಾರ್ಮಲ್ ಸಿಗುತ್ತೆ ನಾವು ತಗೊಂಡಿರೋದು ಸ್ಪೆಷಲ್ 35 rupees ಆಫ್ ತಗೊಂಡಿದ್ದೀನಿ ಫುಲ್ ಅಂದರೆ 60 ನಾರ್ಮಲ್ ಅಂದರೆ 50 rupees ಫುಲ್ ಕೊಡ್ತಾರೆ ಜೊತೆಗೆ ಬಾಯ್ಲ್ಡ್ ಎಗ್ ಹಾಫಲ್ಲಿ 2 pieces ಕೊಟ್ಟಿದ್ದಾರೆ ಹೇಗಿದೆ ಅಂತ ನೋಡಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಗೈಸ್ ಒಂದು ಬೆಸ್ಟ್ ಟೇಸ್ಟಲ್ಲಿ ಮಾಡುವಂಥ ಒಂದು ಎಗ್ ರೈಸ್ ಅಂತಲೇ ಹೇಳ್ಬೋದು ಚಿಲ್ಲಿ ಪೌಡರ್ನ ಬೇಸಾಗಿ ಇಟ್ಕೊಂಡು ಮಾಡ್ತಾರೆ ಆ್ಯಂಡ್ ಇದಕ್ಕೆ ಡಿಫ್ರೆಂಟಾಗಿ ಈ ಚಿಕನ್ ಮಸಾಲ ಪೌಡ್ರನ್ನ ಇದಕ್ಕೆ ಬಳಸ್ತಾರೆ ಅಷ್ಟು ಟೇಸ್ಟಾಗಿದೆ ಒಂಥರ ಮೌತ್ ವಾಟ್ರಿಂಗ್ ಆಗಬೇಕಾಗಿರೋಂಥ ಡಿಶ್ಶು ನಮ್ಮ ಬೆಂಗಳೂರಲ್ಲಿ ಈ ಕ್ವಾಂಟಿಟಿನೇ ಫುಲ್ ಅಂತ ಕೊಡ್ತಾರೆ ಇಲ್ಲಿ ಇದು ಹಾಫ್ ಅಂತೆ ಈ ಪ್ಲೇಟಲ್ಲಿ ಫುಲ್ ಎಷ್ಟು ಕ್ವಾಂಟಿಟಿ ಬರುತ್ತೋ ಅದು ಫುಲ್ ಅಂತ ಹೇಳಿದ್ರು ಹ್ಯಾವಿ ಈರುಳ್ಳಿ ಈರುಳ್ಳಿ ಅಂತೂ ಎಷ್ಟು ಜಾಸ್ತಿ ಆಗ್ತಾರೆ ಗೊತ್ತಾ ಒಂದು ಕ್ಲೀನ್ ಕ್ರಂಚ್ ಸಿಗುತ್ತೆ ಬಾಯಿಗೆ ತಿನ್ನಬೇಕಂದ್ರೆ ನಾ ರುಚಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ ಹಂಗೆ ಮೌತ್ ಆರ್ಡರ್ ಆಗ್ತಿದೆ ಬೆಂಕಿ ಗೈಸ್ ಸಿಂಗಲ್ ಐಟಮು ಕಳೆದ 15 ವರ್ಷಗಳಿಂದ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು ನಾನು ಚಿತ್ರದುರ್ಗ ಮುಗಿಸ್ಕೊಂಡು ದಾವಣಗೆರೆ ಬರಬೇಕಾದ್ರೆ ನೈಟ್ ಟೈಮಲ್ಲಿ ನೋಡಿದೆ ಹೆವಿ ರಶ್ ಇತ್ತು ನಾವು ನೆಕ್ಸ್ಟ್ ಡೇ ಬರೋಣ ಅಂತ ಹೋಲ್ಡ್ ಮಾಡಿದೆ ಬಟ್ ನನಗೆ ಸಜೆಷನ್ ಬಂತು ಹೋಗಿ ಟೇಸ್ಟ್ ಮಾಡಿ ಸೂಪರ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರನೇ ಮೇಯ್ನಾಗಿ ಬಂದಿದ್ದೀನಿ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಗಿರೀಶ್ ಅಂತ ಓಕೆ ಈಶ್ ಅಣ್ಣ ಎಗ್ ರೈಸ್ ಹೇಗಿದೆ ಟೇಸ್ಟ್ ಸಖತ್ತಾಗಿದೆ ಓಕೆ ಬೆಸ್ಟ್ ಅಂತೀರಾ ಬೆಸ್ಟ್ ಅಲ್ಲ ಬ್ಯೂಟಿಫುಲ್ ಸಖತ್ತಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಎಷ್ಟು ವರ್ಷದಿಂದ ಬಂದು ಟೇಸ್ಟ್ ಮಾಡ್ತಾ ಇದ್ದೀರಾ ನಾನು 5 ವರ್ಷ ಆಯ್ತು ಮಾಡೋದು ಏನಂತೀರಾ ಮನೇಲಿ ಅಡುಗೆ ಮಾಡೋರು ಯಾರು ಇಲ್ಲ ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಾನು ಊಟ ಮಾಡೋದು ಇಲ್ಲೇ ಇಲ್ಲಿಗೆ ಬಂದ್ಬಿಡ್ತೀರಾ ಫಿಕ್ಸು ಇಲ್ಲೇ ಫಿಕ್ಸ್ ಬಿಸಿ ಗೈಸ್ ಆ ಬಿಸಿಗಂತೂ ಒಂಥರ ಬೆಸ್ಟ್ ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳ್ಬೋದು ಒಂದು ಟಾಪ್ ಕ್ಲಾಸ್ ಟೇಸ್ಟಲ್ಲಿ ಎಗ್ ರೈಸ್ ಕೊಡ್ತಾ ಇದ್ದಾರೆ ನಾನಂತೂ ಕೇಳಿದ್ರೆ 50 rupees ನಾರ್ಮಲಾಗಿ ತೊಗೊಳಕ್ಕೆ ಬದಲು 10 rupees ಎಕ್ಸ್ಟ್ರಾ ಕೊಟ್ಬಿಟ್ಟು ಸ್ಪೆಷಲ್ ಎಗ್ ರೈಸ್ ಟ್ರೈ ಮಾಡಿ ಬೆಸ್ಟ್ ಆಗಿರುತ್ತೆ ಅವ್ರು ಕುಕ್ ಮಾಡೋರು ಅದೇ ಹೇಳಿದ್ರು ಎಕ್ಸ್ಟ್ರಾ ಒಂದು ಎಗ್ ಹಾಕೊಂಡು ತಿಂದರೆ ಅಂತೂ ಮಸ್ತ್ ಟೇಸ್ಟಲ್ಲಿ ಇರುತ್ತೆ ಸರ್ ಅಂತ ಹೇಳಿದ್ರು ಸೊ ಟೇಸ್ಟ್ ಒಂದು ನಿಜ ವರ್ತ್ ಇಟ್ ಅಂತ ಹೇಳ್ತೀನಿ ಸಖತ್ ಹಾಫ್ ಬಾಯ್ಲ್ಡ್ ಎಗ್ಗು ಮೇಲ್ಗಡೆ ಚಿಲ್ಲಿ ಪೌಡರ್ ಉದುರಿಸ್ಬಿಟ್ಟು ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ನಾನು ಎಂಜಾಯಿಂಗ್ ಗೈಸ್ ಒಳಗಡೆ ಅಂತೂ ನಿಮಗೆ ಸೀಟಿಂಗ್ ಇರುತ್ತೆ ಸೀಟಿಂಗ್ ಕೂಡ ಮಾಡ್ಕೊಂಡು ತಿನ್ಬೋದು ಬಟ್ ನಾನು ಯಾಕೆ ಇಲ್ಲಿ ಮಾಡಿದೆ ಅಥವಾ ಒಳಗಡೆ ಹಾರ್ಡ್ ಹಾಕಿದ್ದಾರೆ ನನ್ನ ವಿಡಿಯೋ ಕಾಪಿರೈಟ್ ಕ್ಲೇಮ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಆಚೆ ಮಾಡ್ತಾ ಇದ್ದೀನಿ ಸಿಟಿಯಿಂದ ಒಂದು 5 kilometers ಔಟರ್ ಬರಬೇಕು ಈ ಎಂಟ್ರೆನ್ಸ್ ಬೋರ್ಡ್ ಇರುತ್ತೆ ದಾವಣಗೆರೆಗೆ ಅದರಿಂದ ಒಂದು ಜಸ್ಟ್ 250-300 meters ದೂರದಲ್ಲಿ ಲೆಫ್ಟ್ ಸೈಡ್ಗೆ ಸಿಗುತ್ತೆ ಸರ್ವಿಸ್ ರೋಡಲ್ಲಿ ಇಲ್ಲ ಯಾರಾದರೂ ಟ್ರೈ ಮಾಡಿದ್ರೆ ಜಸ್ಟ್ ಹೋಗೋಣ ನಿಮಗೆ ಗೈಸ್ ಬೇರೆಯವ್ರು ಯಾರು ಬಂದರೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಒಂದು ಬೆಸ್ಟ್ ಸ್ಪಾಟು ಇದಂತೂ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಲ್ಲ ಫ್ಯಾಮಿಲಿಗೆ ಟ್ರೈ ಮಾಡ್ಬೇಕಂದ್ರೆ ಪಾರ್ಸಲ್ ತೊಗೊಂಡು ಟ್ರೈ ಮಾಡಿ ಬೆಸ್ಟ್ ಆಗಿರುತ್ತೆ ಇವರ ಪ್ರೈಸ್ ಡೀಟೇಲ್ಸು ಪೂರ್ತಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಜಸ್ಟ್ ಗೋ ಒನ್ ಚೆಕ್ ಇಟ್ ಔಟ್ ಗೈಸ್ ಲಾಸ್ಟ್ ಬೈಟ್ ಕ್ಲಾಸಿಕ್ ಇದು ಹಾಫ್ ತೊಗೊಂಡು ನಾನು ಖಾಲಿ ಮಾಡ್ಬಿಟ್ಟು ತಿರ್ಗ ಒಂದು ಹಾಫ್ ತಿನ್ಬೇಕಂತಲೇ ಮೂಡಲ್ಲಿರೋದು ಅಷ್ಟು ಕ್ಲಾಸ್ ಆಗಿದೆ ಓಕೆ ಜಾಸ್ತಿ ನಿಮಗೆ ಚಿಲ್ಲಿ ಪೌಡ್ರ್ ಫ್ಲೇವರು ಅದಾದಮೇಲೆ ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಗೊತ್ತಾಗುತ್ತೆ ಅದ್ರ ಜೊತೆಗೆ ಬಾಯ್ಲ್ಡ್ ಎಗ್ ಕೊಡ್ತಾರಲ್ಲ ಬೆಸ್ಟ್ ಕಾಂಬಿನೇಷನ್ ಗೈಸ್ ಓಕೆ ಇವು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನೀವು ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನಲ್ ಇದ್ರು